ಕೈಗೆ ಮಾತ್ರ ಸಿಕ್ಕದಿರೋ ಹಾಗೆ ನೋಡ್ಕೋತೀನಿ, ಆದರೆ ಅವ್ರ ಅಪ್ಪನ ಕೈಗೆ ಮಾತ್ರ ಸಿಗೋ ಹಾಗೆ ಮಾಡ್ತೀನಿ. ಮದನ್ಗೆ ಇನ್ಯಾವತ್ತೂ ಹಳೆ ನೆನಪು ವಾಪಸ್ ಬರಬಾರ್ದು. ಯಾವಾಗ್ಲೇ ಬಂದೆ? ಯಾವಾಗ್ಲೂ ಯಾರ ರೂಮಲ್ಲಿ ಯಾರು ಏನ್ ಮಾತಾಡ್ತಾರೆ ಅಂತ ಕಿವಿ ಕೊಟ್ಟು ಕೇಳೋದಾಯ್ತಲ್ವ ನಿನ್ ಕೆಲ್ಸ? ಹೋಗೆ ಅಜ್ಜ ಹೋಗೆ. ನಾನು ಮಾತಾಡಿದನಲ್ಲ, ಈ ಮಣಿ ಏನಾದ್ರೂ ಕೇಳಿಸ್ಕೊಂಡ್ಬಿಟ್ಲ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ಅವಳಿಗೇನು ಅರ್ಥ ಆಗಲ್ಲ. ಅವಳಿಗೆ ನಾನು ಹೆದರದು. ಈ ಸೌಮ್ಯ ಅಂತ ಏನೋ ಮಾಡಕ್ ಹೊರಟಿದಾರಲ್ಲ, ಆ ಡಾಕ್ಟರ್ ಏನ್ ಕೇಳ್ತಾ ಇದ್ರು? ಅವ್ರು ಮಾತಾಡ್ತಾ ಇರೋದ್ ನೋಡಿದ್ರೆ ಏನೋ ತೊಂದರೆ ಮಾಡಕ್ ರೆಡಿ ಆಗಿದ್ದಾರೆ. ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು? ಹೇಳಿ ಮೇಡಮ್. ಎಲ್ಲಿದ್ದೀರಾ? ನೀವು ಹೇಳಿದ್ರಲ್ಲ ಮೇಡಮ್, ಸಿಟಿಲಿ ಇರೋದು ಬೇಡ ಅಂತ, ಅದಕ್ಕೆ ಸಿಟಿಯಿಂದ ಆಚೆ ಇದ್ದೀನಿ. ಏನಿಲ್ಲ, ನಿಮ್ಮ ಕೈಯಲ್ಲಿ ಒಂದು ಮೆಡಿಸಿನ್ ತರಿಸ್ಬೇಕಾಗಿತ್ತು. ಯಾವ ಮೆಡಿಸಿನ್ ಮೇಡಮ್? ಹೇಳ್ತೀನಿ. ಮೇಡಮ್ ಏನು ಹೇಳ್ತಿದ್ದೀರಾ? ಅದೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಟ್ಯಾಬ್ಲೆಟ್ ಹೆಸರನ್ನ ಮೆಸೇಜ್ ಮಾಡ್ತೀನಿ, ನನಗದನ್ನು ತಂದುಕೊಡಿ ಅಷ್ಟೇ. ಮೇಡಮ್ ನಾನು ಸಿಟಿಯಿಂದ ಹೊರಗಡೆ ಇದ್ದೀನಿ, ಹ್ಯಾಕ್ ತಂದ್ಕೊಡೋಕ್ಕಾಗುತ್ತೆ ಮೇಡಮ್? ಅದು ಅಲ್ಲದೆ ಮೆಡಿಸನ್ಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ಮೆಡಿಸನ್ ಬೇಕು ಅಂದರೆ ಬೇಕು ಅಷ್ಟೇ. ಆದರೆ ಇದು ತುಂಬ ಅಪಾಯ ಮೇಡಮ್, ಬೇರೆಯವ್ರ ಜೀವದ ಜೊತೆ ಆಟ ಆಡ್ತಿದ್ರೆ ಇದು ಇಲ್ಲೀಗಲ್ ಅಲ್ವಾ? ಹೇಳಿದಷ್ಟು ಕೆಲಸ ಮಾಡೋದು ನೋಡ್ರಿ, ನನಗೆ ಬುದ್ಧಿ ಹೇಳಕ್ ಬರಬೇಡಿ. ಲೀಗಲೋ ಇಲ್ಲೀಗಲೋ ಅದನ್ನು ಕಟ್ಕೊಂಡು ನಿಮಗೇನಾಗಬೇಕಾಗಿದೆ? ನೀವು ನನ್ನ ಹತ್ರ ಸಂಬಳಕ್ಕಿರೋರು, ನಾನು ಹೇಳಿದನ್ನು ಮಾಡಿ ಅಷ್ಟೇ. ಸರಿ ಮೇಡಮ್. ಯಾವುದೇ ಕಾರಣಕ್ಕೂ ಮದನ್ಗೆ ಮೆಮೊರಿ ವಾಪಸ್ ಬರಬಾರ್ದು. ತಂದಿದ್ಯಾ? ಸರಿ ನೀನು ಹೊರಡು. ಅಮ್ಮ ನನಗೂ ಊಟ ಕೊಡಮ್ಮ, ಹಸಿವು ಆಗ್ತಿದೆ. ಐಶು ಅಪ್ಪಂಗ್ ಬೇಗ ಊಟ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಅವ್ರು ಟ್ಯಾಬ್ಲೆಟ್ ತಗೋಬೇಕಲ್ವಾ, ಆಮೇಲೆ ಲೇಟ್ ಆಗ್ಬಿಡುತ್ತೆ. ಆಕಾಶ್ ಮೇಘ ಇಲ್ಲಿ ಅವರೆಲ್ಲ ಆಟ ಆಡ್ತಿದ್ದಾರೆ. ಸರಿ ಒಂದು 5 ನಿಮಿಷ ಇರು, ಬೇಗ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಆಯ್ತಮ್ಮ, ನೀವು ಯಜಮಾನ್ರಿಗೆ ಊಟ ಕೊಡಿ, ನನ್ನ ಮಕ್ಕಳಿಗೆಲ್ಲ ಇಲ್ಲಿ ಊಟ ಕೊಡ್ತೀನಿ. ಹಾಂ ಸರಿ, ಹಾಗೆ ಮಾಡಿ ಅಮ್ಮ. ಸೌಮ್ಯ ಇದೇನಿದ್ ಕೈಯಲ್ಲಿ? ಮಾತ್ರೆ ಸುಧಾ. ಮಾತ್ರೆನಾ? ಯಾರಿಗೆ? ಯಾರಿಗೂ ಇಲ್ಲ, ನಂಗೇನೆ. ಆಂಟಿಸ್ಟ್ರೆಸ್ ಟ್ಯಾಬ್ಲೆಟ್ಸ್. ಆಂಟಿಸ್ಟ್ರೆಸ್ ಟ್ಯಾಬ್ಲೆಟ್ಸಾ? ನಿನಗೇನಂತ ಸ್ಟ್ರೆಸ್ ಆಗಿರೋದು? ಹೀಗೆ ಇರುತ್ತಲ್ಲ ಸುಧಾ, ಅದು ಇದು ಟೆನ್ಷನ್ ಜಾಸ್ತಿ ಆದಾಗ ಸ್ಟ್ರೆಸ್ಗಿಂತ ಟ್ಯಾಬ್ಲೆಟ್ ತಗೋತಿರ್ತೀನಿ. ಮಕ್ಕಳಿಗಿಂತ ಆಂಟಿಸ್ಟ್ರೆಸ್ ಇನ್ನೊಂದಿಲ್ಲ ಸೌಮ್ಯ. ಮಕ್ಕಳ ಜೊತೆ ಒಂದು 1/2 ಗಂಟೆ ಟೈಮ್ ಸ್ಪೆಂಡ್ ಮಾಡು, ಮನ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಅವ್ರ ಜೊತೆ ಆಟ ಆಡ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ನಾನು ನೋಡು ಟ್ಯಾಬ್ಲೆಟ್ ತಗೊಳ್ಳೋದೇ ಮರ್ತ್ಬಿಟ್ಟೆ. ರಾಮಣ್ಣ ಟ್ಯಾಬ್ಲೆಟ್ ಕೊಡಿ. ಹಾಂ ಸೌಮ್ಯ, ನೀನ್ ಯಾಕೆ ಟ್ಯಾಬ್ಲೆಟ್ ತೆಗಿತಿದ್ಯಾ? ಅದು ಈಗಲೇ ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಡೋಣ ಅಂತ. ನನಗೆ ಗೊತ್ತಿರೋ ಪ್ರಕಾರ ಈ ಆಂಟಿಸ್ಟ್ರೆಸ್ ಟ್ಯಾಬ್ಲೆಟ್ಸ್ ಎಲ್ಲ ರಾತ್ರಿ ಊಟ ಆದ್ಮೇಲೆ ತಗೊಳ್ಳೋದಲ್ವಾ? ಹೌದು, ಆದರೆ ನಂಗೆ ಯಾಕೋ ಈಗಲೇ ಸ್ಟ್ರೆಸ್ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಒಂದು ತಗೊಂಡ್ಬಿಡ್ತೀನಿ. ಸರಿ ಬಿಡು, ನಿನ್ನ ಇಷ್ಟ.
ಐಶು, ರಾಮಣ್ಣ ಊಟ ಹಾಕೊಡ್ತಾರೆ, ಊಟ ಮಾಡ್ಬಿಡು. ಆಕಾಶ್, ಮೇಘ, ಆಟಾಡಿ ಸಾಕು, ಊಟ ಮಾಡಿ. ಅಮ್ಮ, ನಾವ್ ಈಗ ಊಟ ಮಾಡಲ್ಲ. ಅಯ್ಯೋ ರಾಮ, ಈಗ ತಾನೇ ಹೊಟ್ಟೆ ಹಸಿವು, ಊಟ ಬೇಕು ಅಂದಿಲ್ಲ. ಹೇಳ್ದೆ, ಆದ್ರೆ ಈಗ ಊಟ ಮಾಡಲ್ಲ. ನೀನು ಅಪ್ಪಂಗೆ ಊಟ ಕೊಟ್ ಬರೋವರೆಗೂ ನಾವ್ ಆಟಾಡ್ತಿರ್ತೀವಿ. ನೀನ್ ಬಂದ್ಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಒಳ್ಳೆ ಮಕ್ಳು, ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಸರಿ ಸರಿ, ಆಟಾಡಿ, ಆದ್ರೆ ಹೊರಗಡೆ ಹೋಗಿ ಆಟಾಡ್ಕೊಳ್ಳಿ. ಮನೆ ಒಳಗಡೆ ಇದ್ರೆ ಗಲಾಟೆ ಮಾಡ್ತೀರಾ. ಇಲ್ಲ ಆಂಟಿ, ಹೊರಗಡೆ ಮಳೆ ಬರ್ತಿದೆ, ನಾವ್ ಇಲ್ಲೇ ಆಡ್ತೀವಿ. ಐಶು, ಮಳೆ ಏನ್ ಬರ್ತಿಲ್ಲ, ನೀವು ಹೊರಗಡೆನೆ ಹೋಗಿ ಆಟಾಡ್ಕೊಳ್ಳಿ. ಸೌಮ್ಯ ಆಂಟಿ ಹೇಳಿದ್ದು ಸರಿಯಾಗಿ ಇದೆ, ನೀವ್ ಇಲ್ಲಿದ್ರೆ ತುಂಬಾನೇ ಗಲಾಟೆ ಮಾಡ್ತೀರಾ. ಇಲ್ಲ ಅಮ್ಮ, ಗಲಾಟೆ ಮಾಡಲ್ಲ, ಇಲ್ಲೇ ಆಡ್ತೀವಿ. ಸರಿ ಆಯ್ತು, ನೀನ್ ನನ್ ಮಾತು ಎಲ್ಲಿ ಕೇಳ್ತೀಯ, ಆಟಾಡ್ಕೋಬೇಕು. ಅಶೋಕ, ಎಲ್ಲಿ? 5 ನಿಮಿಷ ಬರ್ತೀನಿ. ಏನು ಇದು, ಆಟ ಆಡಕ್ ಬಂದ್ ಹೊಟ್ಟೆ ಹೋದ್ಲು? ಅವಳೆಲ್ಲಿ ಬೇಕಾದ್ರು ಹೋಗ್ಲಿ, ನೀನು ಆಟಾಡು. ಅಶು, ನೀನೇ ಕನ್ನ ಫಾಲೋ ಮಾಡ್ತಿದ್ಯಾ? ಇಲ್ಲಪ್ಪ, ನಾನ್ ನಿಮ್ಮನ್ನ ಫಾಲೋ ಮಾಡ್ತಿಲ್ಲ, ನಾನ್ ನನ್ನ ಪಾಡಿಗೆ ಹೋಗ್ತಿದ್ದೀನಿ ಅಷ್ಟೇ. ಎಲ್ಲಿಗೆ ಹೋಗ್ತಿದ್ಯಾ? ನಂಗೆ ಅಮ್ಮ ಬೇಕು, ಅದಕ್ಕೆ ಹೋಗ್ತಿದ್ದೀನಿ. ಅಮ್ಮ ಬೇಕಾ? ಅವ್ರಗಳ ಜೊತೆ ಆಟಾಡ್ತೀನಿ ಅಂತಂದೆ. ಇಲ್ಲ ಆಂಟಿ, ಈಗ ಅಮ್ಮನ ಜೊತೆ ಇರ್ಬೇಕು ಅಂತ ಅನ್ಸ್ತಿದೆ, ಅದಕ್ಕೆ ಅಮ್ಮನ ಹತ್ರ ಹೋಗ್ತಿದ್ದೀನಿ. ನೀನೇನ್ ಮಾಡ್ತೀಯ ಅಲ್ಲಿ ಬಂದು? ಹೋಗು, ಅವ್ರಗಳ ಜೊತೆ ಆಡ್ಕೊ ಹೋಗು. ಇಲ್ಲ, ನಂಗೆ ಅಮ್ಮ ಬೇಕು, ನಾನು ಅವ್ರ ಜೊತೆನೆ ಇರ್ತೀನಿ. ಐಶು, ಇದೇನ್ ಬಂದ್ಬಿಟ್ಟಿಯಲ್ಲ, ಆಟಾಡಿದ ಆಗೋಯ್ತಾ? ಇಲ್ಲ, ನಿನ್ ಜೊತೆ ಇರ್ಬೇಕು ಅಂತ ಅನ್ಸ್ತಾ ಅದಕ್ಕೆ ಬಂದೆ. ಓ ಸೌಮ್ಯ, ಕೂತ್ಕೊಳ್ಳಿ. ಅಯ್ಯೋ ಅಯ್ಯೋ ದೇವ್ರೆ, ನೀರಿದೆ ಅಂತ ಹಾಗೆ ಬಂದ್ಬಿಟ್ಟೆ. ಐಶು, ಒಂಚೂರು ನೀರ್ ತಗೊಂಡು. ಇಲ್ಲ, ನಾನ್ ಹೋಗಲ್ಲ. ಯಾಕೆ, ಯಾಕೆ ಹೋಗಲ್ಲ? ಇಲ್ಲ, ನಾನ್ ಹೋಗಲ್ಲ, ಬೇಕಂದ್ರೆ ಸೌಮ್ಯ ಆಂಟಿನ್ ಕಲ್ಸು. ಐಶು, ನಾನ್ ಹೇಳ್ತಿರೋದು ನೀನ್ ಹೋಗಿ ನೀರ್ ತಗೊಂಬಾ ಅಂತ. ನನ್ಗೆ ಹೇಳ್ಬೇಡ ನೀನು. ನಾನ್ ಹೋಗಲ್ಲ. ಐಶು, ನೀರ್ ತರೋ ಒಂದ್ ಸಣ್ಣ ಕೆಲ್ಸನೂ ನಿನ್ಗೆ ಮಾಡಕ್ಕಾಗಲ್ವಾ? ಇಷ್ಟು ದೊಡ್ಡವಳಾಗಿದೆಯಲ್ಲ, ನಾಚಿಕೆ ಆಗಲ್ಲ? ಹೋಗ್ಲಿ ಬಿಡು ಸುಧಾ, ಭಯಕ್ಕೆ ಹೋಗ್ಬೇಡ. ನೀನೇ ಹೋಗಿ ನೀರು ತಂದ್ಬಿಡ್ತೀಯ. ಸರಿ, ಪರವಾಗಿಲ್ಲ, ನಾನು ತರ್ತೀನಿ. ಟ್ಯಾಬ್ಲೆಟ್ ರೀಪ್ಲೇಸ್ ಮಾಡೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ? ಈ ಐಶು, ಸುಧಾ ಇಬ್ರು ಅಲ್ಲೇ ಇದ್ದಾರೆ, ಏನ್ ಮಾಡ್ಲಿ ನಾನೀಗ? ಅಲ್ಲ, ಟ್ಯಾಬ್ಲೆಟ್ ರೀಪ್ಲೇಸ್ ಮಾಡ್ಬೇಕು ಅಂತ ನಾನು ಯಾಕೆ ಯೋಚನೆ ಮಾಡ್ಲಿ? ಒಟ್ಟಲ್ಲಿ ಈ ಟ್ಯಾಬ್ಲೆಟ್ಟು ಮದನ್ ಹೊಟ್ಟೆ ಸೇರಿದ್ರಾಯ್ತು. ನಾನ್ ತಗೊಂಡು ಹೋಗೋ ಈ ನೀರಲ್ಲಿ ಆ ಮಾತ್ರನ ಮಿಕ್ಸ್ ಮಾಡಿದ್ರೆ ಆಯ್ತು. ಹೇಗೂ ಈ ನೀರನ್ನ ಮದನ್ ಕುಡಿತಾರೆ. ಸೊ ಟ್ಯಾಬ್ಲೆಟ್ಟು ಸದ್ದಿಲ್ಲದೆ ಮದನ್ ಹೊಟ್ಟೆ ಸೇರುತ್ತೆ. ಆದರೆ ನೀರಲ್ಲಿ ಮೆಡಿಸಿನ್ ಮಿಕ್ಸ್ ಮಾಡಿದ್ರೆ ಮದನ ಗೊತ್ತಾಗಲ್ವಾ? ಮೊದಲೇ ಅವ್ರಿಗೆ ಔಷಧಿ ಸ್ಮೆಲ್ ಅಂದ್ರೆ ಆಗಲ್ಲ. ಈ ನೀರಲ್ಲಿ ಮಿಕ್ಸ್ ಮಾಡಿದವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ? ಅಲ್ಲ, ಮೆಡಿಸಿನ್ ತಗೊಂಡು ಹೇಗೂ ನಾಲ್ಗೆ ಜಡ್ಡಿಡ್ದು ಹೋಗಿರುತ್ತೆ. ಇನ್ನು ಈ ನೀರಿನ ಟೇಸ್ಟ್ ಗೊತ್ತಾಗತ್ತೆ? ಯಾಕೆ ಬಂದೆ ಇಲ್ಲಿಗೆ? ಏನಿಲ್ಲ ಆಂಟಿ, ತಟ್ಟೆ ಇಡೋಣ ಅಂತ ಬಂದೆ. ಸರಿ, ಇಡು. ಏನ್ ಹಾಗೆ ನೋಡ್ತಿದ್ಯಾ, ಏನ್ ಬೇಕು? ಏನಿಲ್ಲ ಆಂಟಿ. ಊಟ ಆಯ್ತಾ ಮಣಿ? ಆಯ್ತು ರಮಣ.
ಇನ್ ಸ್ವಲ್ಪ ಬೇಕಿತ್ತಾ? ಬೇಕಿದ್ರೆ ಹಾಕ್ಸ್ಕೋಬೇಕಾಗಿತ್ತು. ಇಲ್ಲ ರಮಣ ಸಾಕು. ಸರಿ, ನೀನ್ ರೂಮ್ಗೆ ಹೋಗಿ ಓದ್ಕೋ ಹೋಗು. ರಮಣ ಒಂದ್ ನಿಮಿಷ. ಏನಮ್ಮ? ಸೌಮ್ಯ ಆಂಟಿ ಅಡ್ಗೆ ಮನೆಯಲ್ಲಿ ಜಗ್ಗಿಟ್ಕೊಂಡು ಏನೋ ಮಾಡ್ತಾ ಇದಾರೆ. ಅಯ್ಯೋ, ನೀರ್ ಬೇಕು ಅಂತ ಕಾಣಿಸುತ್ತೆ, ಅದನ್ನ ತಗೊಂಡಕ್ ಬಂದಿರ್ತಾರೆ. ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ರೂಮಲ್ಲಿ ಹೋಗಿ ಓದ್ಕೋ ಹೋಗು. ಸರಿ ತಗೋ. ಸೌಮ್ಯ ಆಂಟಿ ಜಗ್ಗಿಟ್ಕೊಂಡು ಏನ್ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಡುಗೆ ಮಾತ್ರ ಸಖತ್ತಾಗಿದೆ ಸುಧಾ. ನೀರು ಬೇಕಿತ್ತು. ಥ್ಯಾಂಕ್ಸ್ ಸೌಮ್ಯ. ಪಾಪ ನಿಂಗೆ ತೊಂದರೆ ಆಯ್ತೇನೋ. ಹೇ, ಇದರಲ್ಲೆಲ್ಲ ತೊಂದರೆ ಏನು ಬಂತು? ಇನ್ನೊಂಚೂರು ಅನ್ನ ಹಾಕೊಂಡ್ ಬರ್ಲಾ? ಬೇಡ ಸುಧಾ, ನಿಮ್ದೆಲ್ಲ ಊಟ ಆಯ್ತಾ? ಇಲ್ಲ ರೀ, ಇನ್ನ ಆಗ್ಬೇಕಷ್ಟೆ. ನೀವು ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ತಗೊಳ್ಳಿ, ನಾವು ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಐಶು, ಟ್ಯಾಬ್ಲೆಟ್ ಕೊಡ್ಪ. ಹೌದು, ನಾನ್ ತಗೋತಿದ್ದು ಮಾತ್ರ ಇದಲ್ಲ. ಎಲ್ಲಿ ಕೊಡಿ, ಇಲ್ಲಿ ನಾನ್ ನೋಡ್ತೀನಿ. ಇದಲ್ವಾ ನೀವು ತಗೋತಾ ಇದ್ದಿದ್ ಮಾತ್ರ? ಇಲ್ಲ ಸೌಮ್ಯ, ಮದನ್ ತಗೊಳ್ಳೋ ಟ್ಯಾಬ್ಲೆಟ್ ಸ್ಟ್ರಿಪ್ ಬ್ಲೂ ಕಲರ್ ಇತ್ತು. ಮತ್ತೆ ಹೇಗೆ ಬದಲಾಯ್ತು? ನೀನೇನಾದ್ರೂ ಮಿಸ್ ಮಾಡಿದೆ ಸುಧಾ? ಚಾನ್ಸೇ ಇಲ್ಲ ಸೌಮ್ಯ, ನಾನು ಕರೆಕ್ಟಾಗಿರೋ ಟ್ಯಾಬ್ಲೆಟೇ ತಗೊಂಬಂದೆ. ಅದು ಹೇಗೆ ಮಿಸ್ ಆಗೋದಕ್ಕೆ ಸಾಧ್ಯ? ರಾಮಣ್ಣನ್ನೇ ಮಾತ್ರೆ ತಕ್ಕೊಟ್ಟಿದ್ದಲ್ವಾ, ಅವ್ರು ಸರಿಯಾಗಿರೋದೇ ಕೊಟ್ಟಿದ್ರು. ಮತ್ತೆ ಹೇಗೆ ಚೇಂಜ್ ಆಯಿತು? ಹೋಗ್ಲಿ ಬಿಡು ಸುಧಾ, ಯಾಕೆ ಯೋಚನೆ ಮಾಡ್ತೀಯ? ಹಾಗಲ್ಲ ರೀ, ನೀವು ತಗೋಬೇಕಾಗಿರೋ ಮಾತ್ರನೇ ಬೇರೆ. ಈಗ ಇದ್ಯಾವುದೋ ಮಾತ್ರೆ ತಗೊಂಡು ನಿಮ್ಮ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹಾಗೇನೂ ಆಗ್ಲಿಲ್ವಲ್ಲ, ಈಗ ಯಾಕೆ ಚಿಂತೆ ಮಾಡ್ತೀಯ? ಹೋಗ್ಲಿ, ನಾನು ತಗೋಬೇಕಾಗಿರೋ ಮಾತ್ರೆ ಕೊಡು. ಅದೇ ಎಲ್ಲಿಟ್ಟೆ?
ಸುಧಾ ತಗೋ. ಹಾ ಇದೇ ಮಾತ್ರ ಎಲ್ಲಿತ್ತು? ಇಲ್ಲೇ ಪ್ಲೇಟ್ ಕೆಳಗಡೆ ಇತ್ತು ಸುಧಾ. ಯಾಕೆ ನೀನು ಇನ್ನೂ ಟೆನ್ಷನಲ್ಲಿದೆಯಾ? ಆಗಬೇಕಾಗಿರೋ ಅನಾಹುತ ತಪ್ಪಲ್ಲ, ನಾನು ಅದಕ್ಕೆ ಹೇಳದ್ ನೋಡು, ನೀನು ಯಾವಾಗಲೂ ನನ್ನ ಜೊತೆಯಲ್ಲಿರಬೇಕು ಅಂತ. ದೇವ್ರ ದಯದಿಂದ ಬಚಾವಾದೆ, ಇಲ್ಲ ಅಂದ್ರೆ ಸರಿಯಾಗಿ ಸಿಕ್ಕಾಕೋತಿದ್ದೆ. ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆಗೋಯ್ತು. ಮದನ್ಗೆ ಮಾತ್ರ ಕೊಡೋಕ್ ಸಾಧ್ಯನೇ ಆಗ್ಲಿಲ್ವಲ್ಲ. ಮದನ್ಗೇನಾದ್ರೂ ಹಳೇದೆಲ್ಲ ನೆನಪಾದ್ರೆ ನನ್ನ ವಿಷಯ ಎಲ್ಲ ಆಚೆ ಗೊತ್ತಾಗೋಗುತ್ತೆ. ಅಲ್ಲ, ಈ ಐಶ್ವರ್ಯ ನನ್ನ ಬೆನ್ನಿಂದ ಬಿದ್ದಿದ್ದಾಳೆ, ಅವಳೇನಾದ್ರೂ ಸುಮ್ಮನೆ ಬಂದ್ಲ? ಅಥವಾ ಅವಳಿಗೂ ಏನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅವಳೇನಾದ್ರೂ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳ? ಚಾನ್ಸೇ ಇಲ್ಲ, ಅವಳು ಯಾವತ್ತಿದ್ರೂ ನನ್ನ ಪಾರ್ಟಿನೇ. ಕ್ಯಾಶುವಲ್ ಆಗಿ ಬಂದಿರ್ತಾಳಷ್ಟೆ. ಅಲ್ಲ, ಈ ಮಣಿ ಏನಾದರೂ ಐಶು ತಲೆ ಕೆಡಿಸಿರ್ಬೋದಾ? ಚಾನ್ಸೇ ಇಲ್ಲ, ಮಣಿ ಕಂಡ್ರೆ ಐಶುಗೆ ಮೊದಲೇ ಆಗಲ್ಲ. ಅವಳಲ್ಲಿ ಮಣಿ ಮಾತು ಕೇಳಕ್ಕೆ ಹೋಗ್ತಾಳೆ. ಅದು ಅಲ್ಲದೆ ಮಣಿ ಮನೆ ಬಿಟ್ಟು ಹೋಗ್ತಿರೋ ವಿಚಾರಕ್ಕೆ ಇವಳು ತುಂಬ ಖುಷಿಯಾಗಿ ಬೇರೆ ಇದ್ದಾಳೆ. ಈಗ ನಾನು ಕೊಡಬೇಕು ಅಂತಿರೋ ಟ್ಯಾಬ್ಲೆಟ್ನ ಬ್ಲೂ ಸ್ಟಿಪ್ಪಲ್ಲೇ ಸಿಗೋ ಥರ ಮಾಡಬೇಕು, ಇಲ್ಲ ಅಂದರೆ ಕಷ್ಟ ಆಗತ್ತೆ. ಹಲೋ, ನೀವು ಟ್ಯಾಬ್ಲೆಟ್ ಕಳಿಸಿದ್ದನೋ ಸರಿಯಾಗಿತ್ತು, ಆದರೆ ನಂಗೆ ಅದು ಬ್ಲೂ ಸ್ಟ್ರಿಪ್ಪಲ್ಲಿ ಬೇಕು. ಸಿಗಲ್ಲ ಅಂದರೆ ನಂಗೆ ಅದೆಲ್ಲ ಗೊತ್ತಿಲ್ಲ, ಬೇಕು ಅಷ್ಟೆ. ನನಗೆ ಕಾರಣ ಹೇಳಬೇಡ್ರಿ, ಇಮಿಡಿಯೇಟಾಗಿ ನನಗೆ ಟ್ಯಾಬ್ಲೆಟ್ ಬೇಕು ಅಷ್ಟೆ. ಸಿಟಿಗೆ ವಾಪಸ್ ಬರೋ ಆಸೆ ಇದ್ದರೆ ನಾನು ಹೇಳಿದ ಕೆಲಸ ಮಾಡಿ. ಮ್ಯಾನೇಜರ್ ಹೇಗಾದರೂ ಮಾಡಿ ಟ್ಯಾಬ್ಲೆಟ್ಗೆ ವ್ಯವಸ್ಥೆ ಮಾಡ್ತಾರೆ, ಆದರೆ ನಾನು ತುಂಬ ಹುಷಾರಾಗಿ ಡೀಲ್ ಮಾಡಬೇಕು. ಯಾರ ಕೈಗೂ ಸಿಕ್ಕಾಕೋಬಾರ್ದು. ಬೇಜಾರ್ ಮಾಡ್ಕೋಬೇಡ ಅಮ್ಮ, ಸುಧಾಮ್ಮ ಎಲ್ಲ ನನ್ನ ಒಳ್ಳೇದಕ್ಕೆ ಅಂತಾನೆ ಮಾಡಿರ್ತಾರೆ. ನನ್ನನ್ನ ಇದಕ್ಕಿಂತ ಒಳ್ಳೆ ಜಾಗಕ್ಕೂ ಸೇರಿಸ್ತಾ ಇರ್ಬೋದಲ್ವಾ? ನನಗೂ ಮನೆ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಅಮ್ಮ, ಆದ್ರೆ ಏನ್ ಮಾಡೋದು, ಹೋಗ್ಲೇಬೇಕು. ಏನು ಐಶ್ವಕ್ಕ? ಏನಿಲ್ಲ ಮಣಿ, ನೀನು ಹೇಳ್ದೆ ಅಲ್ವಾ ಸೌಮ್ಯ ಆಂಟಿನ ಫಾಲೋ ಮಾಡು ಅಂತ, ಫಾಲೋ ಮಾಡಿದೆ. ಆದರೆ ಅವ್ರೇನೋ ಮಾಡ್ತಿದ್ದಾರೆ ಅಂತ ನಂಗೆ ಅನಿಸ್ಲಿಲ್ಲ. ಹೌದಾ? ಸೌಮ್ಯ ಆಂಟಿಗೆ ನಿನ್ನ ಮೇಲೆ ಏನಾದರೂ ಅನುಮಾನ ಬಂತ? ಗೊತ್ತಿಲ್ಲ, ಆದರೆ ನಾನು ಮಾತ್ರ ಹುಷಾರಾಗಿದ್ದೆ. ಸೌಮ್ಯ ಆಂಟಿ ಸುಮ್ಮನೆ ಇರಲ್ಲ ಐಶ್ವಕ್ಕ, ಏನೋ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರು ಏನಾದರೂ ತೊಂದರೆ ಮಾಡೇ ಮಾಡ್ತಾರೆ. ನೀನು ಅವ್ರನ್ನ ಫಾಲೋ ಮಾಡೋದು ಬಿಡಬೇಡ ಐಶೋಕ. ಏನು ಯೋಚನೆ ಮಾಡ್ತಾ ಇದೆಯಾ ಐಶೋಕ? ಏನಿಲ್ಲ, ಇವತ್ತು ಅಪ್ಪ ಊಟ ಮಾಡಿದ್ಮೇಲೆ ಅಮ್ಮ ಅಪ್ಪನಿಗೆ ಮಾತ್ರೆ ಕೊಡಕ್ಕೆ ಹೋದ್ರು. ಅಪ್ಪ ಗೊತ್ತಿಲ್ಲದೆ ಚೇಂಜ್ ಆಗಿರೋದ್ ಮೆಡಿಸನ್ನೇ ತಗೋತಿದ್ರು. ಹೌದಾ? ಆದರೆ ಅಮ್ಮ ತಕ್ಷಣ ಸ್ಟಾಪ್ ಮಾಡಿದ್ರು. ಚೇಂಜ್ ಆಗಿರೋದ್ ಮೆಡಿಸಿನ್ ತೆಗೆದು ಸರಿಯಾಗಿರೋ ಮೆಡಿಸಿನ್ ಕೊಟ್ಟರು. ಚೇಂಜ್ ಆಗಿದ ಮೆಡಿಸನ್ ಯಾವುದು ಅಂತ ನಿನಗೆ ಗೊತ್ತಾ? ನನಗೇನು ಗೊತ್ತಿರುತ್ತೆ. ಆದರೆ ಮೆಡಿಸಿನ್ ಚೇಂಜ್ ಮಾಡಿದ ಯಾರು ಗೊತ್ತಾ? ಯಾರು? ಸೌಮ್ಯ ಆಂಟಿ. ಸೌಮ್ಯ ಆಂಟಿನಾ? ಹೌದು, ನನ್ನ ಎದುರುಗಡೆನೆ ಸೌಮ್ಯ ಆಂಟಿ ಮೆಡಿಸಿನ್ ಚೇಂಜ್ ಮಾಡಿದ್ರು. ಆದರೆ ಅವರು ಸುಧಾಮನ ಎದುರುಗಡೆ ನನಗೆ ಬೈದ್ಬಿಟ್ರು.
ಅವರು ಸುಮ್ಮನೆ ಇರಲ್ಲ ಅಶೋಕ, ಅಪ್ಪನಿಗೆ ತಿರ್ಗಾ ಬೇರೆ ಮೆಡಿಸಿನ್ ಕೊಡ್ತಾರೆ. ಹೇಗಾದ್ರೂ ಮಾಡಿ ಅಪ್ಪಂಗೆ ಹುಷಾರು ತಪ್ಪಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಮಣಿ ನೀನು? ಹೌದು ಅಶೋಕ, ನಾನು ಹೇಳ್ತಾ ಇರೋದು ನಿಜ. ಸೌಮ್ಯ ಆಂಟಿ ಹಾಗೆಲ್ಲ ಮಾಡ್ಬೋದು ಅಂತ ನಂಗೆ ಅನ್ಸ್ತಿಲ್ಲ. ಎಲ್ಲರಿಗೂ ತೊಂದರೆ ಮಾಡಬೇಕು ಅಂತ ಬಂದಿದ್ದಾರೆ, ನೀನು ಅದನ್ನ ತಡಿಬೇಕು. ಅದ್ ನಂಗೆ ಗೊತ್ತು, ಅದಕ್ಕೆ ನಿಂಗೆ ನಾನು ಹೆಲ್ಪ್ ಮಾಡಿದ್ದು. ಅಚ್ಚರಿ, ನೀನ್ ಯಾವಾಗ ಮನೆಯಿಂದ ಹೋಗ್ತಿದ್ಯಾ? ಗೊತ್ತಿಲ್ಲ ಅಶೋಕ, ಆದ್ರೆ ಆದಷ್ಟು ಬೇಗ ಹೊರಡ್ತೀನಿ. ಸೌಮ್ಯ ಆಂಟಿ ಬಗ್ಗೆ ಏನಾದರೂ ವಿಚಿತ್ರ ಕಾಣಿಸಿದ್ರೆ ನಾನು ನಿಂಗೆ ಬಂದು ಹೇಳ್ತೀನಿ. ಸರಿ ಅಶೋಕ. ಈ ಸೌಮ್ಯ ಆಂಟಿ ಮಾತ್ರ ಯಾಕೆ ಬದಲಾಯಿಸ್ತಾ ಇದ್ದಾರೆ? ಮೇಘಾ, ಐಶು ಎಲ್ಲಿ? ಯಾಕೆ ನೀವಿಬ್ರು ಆಡ್ತಿದ್ದೀರಾ? ಗೊತ್ತಿಲ್ಲ ಆಂಟಿ, ಇಲ್ಲೇ ಎಲ್ಲೋ ಇರಬೇಕು.